ಕೊಡ್ತೀವಿ ಮಕ್ಕಳಿಗೆ ವಿದ್ಯಾವಂತರಿಗೆ ಕೆಲಸ ಇಲ್ಲದವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ಇವತ್ತಿಗೆ ನೀವು 8 ವರ್ಷ ಮುಗಿಸಿದಿರಿ, 9ನೇ ವರ್ಷದಲ್ಲಿದ್ದೀರಿ. 16 ಕೋಟಿ ಜನಕ್ಕೆ ಕೆಲಸ ಕೊಡ್ಬೇಕಾಯ್ತು, ಕೊಡ್ಲಿಲ್ಲ. ಲಕ್ಷಾಂತರ ಕೆಲಸಗಳು ಭಾರತ ಸರ್ಕಾರದಲ್ಲಿ ಖಾಲಿ ಇದೆ, ಅವನ್ನು ಕೂಡ ಕೊಟ್ಟು ಭರ್ತಿ ಮಾಡಿ. ಬೆಳಗಾದ್ರೆ ನೀವು ಜಾತಿ ಧರ್ಮಗಳ ಮಧ್ಯೆ ಕಲಹವನ್ನು ಬರುವಂತ ಕಾನೂನುಗಳನ್ನು ಮಾಡಿದ್ರು. ಗುಜರಾತ್ನಲ್ಲಿ ನಾನು ಪ್ರವಾಸ 10 ದಿನ ಚುನಾವಣೆಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಅವರು ಧರ್ಮದ ಬಗ್ಗೆನೇ ಮಾತಾಡ್ತಾರೆ ಬಿಟ್ಟರೆ ವಿಕಾಸದ ಬಗ್ಗೆ, ಅಭಿವೃದ್ಧಿ ಬಗ್ಗೆ. ಅಭಿವೃದ್ಧಿ ಯಾವುದಾದ್ರೂ ಗುರುತರುವಂಥದ್ದು ಪಂಚವಾರ್ಷಿಕ ಯೋಜನೆಗಳಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರುವಿಂದ ಆದಿಯಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದ ಕೆಲಸಗಳಲ್ಲಿ ಡ್ಯಾಮ್ಸ್ ಕಟ್ಟೋದಾಗ್ಬೋದು, ರಸ್ತೆ ಮಾಡೋದಾಗ್ಬೋದು, ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪನೆ ಮಾಡೋದಾಗ್ಬೋದು, ಯಾವುದಲ್ಲಿ ಕೂಡ 50 ವರ್ಷಕ್ಕಿಂತ ಹೆಚ್ಚಿಗೆ ರಾಜ್ಯಭಾರ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಇವೆಲ್ಲ ಗುರುತುಗಳನ್ನು ಮಾಡಿತು. ಬಹುತೇಕ ಇಲ್ಲಿವರೆಗೂ 8 ವರ್ಷ ಪೂರ್ತಿ ಆಗಿದೆ. ಈ ದೇಶಕ್ಕಾಗಿ, ಈ ಜನಕ್ಕಾಗಿ, ಈ ದೇಶದ ಅಭಿವೃದ್ಧಿಗಾಗಿ ಏನಾದರೂ ಒಂದು ಗುರುತರುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಯಾವುದು ಕಾಣಿಸ್ತಾ ಇದೆ? ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಏನಿದೆ, ಸಾರ್ವಜನಿಕ ಉದ್ಯಮಗಳು, ಲಕ್ಷಾಂತರ ಜನ ಹಳ್ಳಿಗಳಿಂದ ಹೋಗಿದ್ದಾರೆ, ನಗರದಲ್ಲಿದ್ದಾರೆ, ಅವರು ಕೆಲಸ ಮಾಡೋರಿಗೆ ಅದನ್ನ ಕ್ಲೋಸ್ ಮಾಡಿ ಬೇರೆಯವರಿಗೆ ಮಾಡ್ತಾ ಇದ್ದಾರೆ. ಆ ಮಕ್ಕಳು ಏನಾಗ್ಬೇಕು, ಅಲ್ಲಿ ದುಡಿಯೋರು ಏನಾಗ್ಬೇಕು, ಆ ಮಕ್ಕಳ ವಿದ್ಯಾಭ್ಯಾಸ ಏನ್ಬೇಕು, ಇದೊಂದು ದುರಂತ ಆಗಿದೆ. ಒಂದು ಕಡೆ ಕೆಲಸನೂ ಕೊಡ್ತಾ ಇಲ್ಲ ಹೊಸದಾಗಿ, ಒಂದು ಕಡೆ ಇರೋ ಕೆಲಸನೂ ತೆಗೆದಾಕ್ತೀರಿ, GST ಮಾಡ್ತೀರಿ. ರೈತರ ದೇಶದ ಬೆನ್ನೆಲುಬು, 72,000 ಕೋಟಿ ಸಾಲ ಮನ್ನಾ ಮಾಡಿದೀವಿ ನಾವು, ರೈತರ ಕಣ್ಣೀರು ಮಾಡಿದ್ವಿ. ಇಲ್ಲಿವರೆಗೂ ನೀವು ಅಂತ ಒಂದು ತೀರ್ಮಾನವನ್ನು ಮಾಡಕ್ಕೆ ನಿಮ್ಮ ಕೈಲಿ ಹಾಕಿ, ನೀವು ಕೇವಲ ಬಹಳ ದೊಡ್ಡ ಉದ್ಯಮಗಳು ಪರವಾಗಿ ಉಳ್ಕೊಂಡ್ಬಿಟ್ಟಿದ್ದೀರಿ. ದೇಶದ ಜನರ ಬಗ್ಗೆ ನೋಡ್ತಾ ಇಲ್ಲ, ರೈತರ ಬಗ್ಗೆ ನೋಡ್ತಾ ಇಲ್ಲ, ಬಡವರ ಬಗ್ಗೆ ನೋಡ್ತಾ ಇಲ್ಲ, ಪರಿಶಿಷ್ಟ ವರ್ಗ ಬುಡಕಟ್ಟವ್ರ ಬಗ್ಗೆ ಮಾತಾಡ್ತಿಲ್ಲ. ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅನಂತ್ ಕುಮಾರ್ ಹೇಳಿ, ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋದು. ಸಿದ್ದರಾಮಯ್ಯ ಸರಿಯಾದ ರಕ್ತಪಾತ ಆದಿತ್ತು, ಎಚ್ಚರಿಕೆ ಇರಲಿ, ಅದು ಮಾಡಕ್ ಬಿಡೋದಿಲ್ಲ ನಾವು ಅನ್ನೋ ಮಾತನ್ನ ಸಿದ್ದರಾಮಯ್ಯವರು ಹೇಳಿದ್ರು. ಅದು ಸಾಧ್ಯವಿಲ್ಲ. ಸಂವಿಧಾನ ಯಾವುದೇ ವರ್ಗಕ್ಕೂ ಕೂಡ ತೊಂದರೆ ಇಲ್ಲ, ಒಂದು ವರ್ಗದ ಆಧಾರದ ಮೇಲೆ ಆಗಿದೆ. ಬಹಳಷ್ಟು ಖುಷಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಯಲ್ಲಿ ಸಾಕಷ್ಟು ಜನ ಸೇರಿ ಈ ಸಂವಿಧಾನವನ್ನು ಮಾಡಿದರೆ. ಭಾರತದ ಪ್ರಜೆ ಆ ದಿನ 35 ಕೋಟಿ ಜನ ಇದ್ದರು, ಕಟ್ಟ ಕಡೆಯ ಪ್ರಜೆ. ಅವನು ಯಾವ ಧರ್ಮದವನೇ ಆಗಲಿ, ಯಾವ ಉಪಜಾತಿಯವರನ್ನೇ ಆಗಲಿ, ಆ ಪ್ರಜೆಗೆ ಸಾಮಾಜಿಕ ಶೈಕ್ಷಣಿಕ ಬದ್ಧತೆಯನ್ನು, ಅವರಿಗೆ ಅಭಿವೃದ್ಧಿ ಆಗೋದಕ್ಕೆ ಸೌಲಭ್ಯ ಆಗುವಂಥದ್ದೇ ಆ ಸಂವಿಧಾನ. ವಿಶ್ವದಲ್ಲೇ ಅತಿ ಶ್ರೇಷ್ಠವಾದಂಥ ಸಂವಿಧಾನ, ಅದರ ಬಗ್ಗೆ ಮಾತಾಡಿಕೊಂಡು ಈ ರೀತಿ ಗುಂಪುಗಳನ್ನು ಕಟ್ಟಿ ಕಲಹವನ್ನು ಮಾಡಿ ರಾಜ್ಯಭಾರವನ್ನು ಮಾಡಬೇಕಂದ್ಕೊಂಡಿದ್ರೆ ಅದು ಇನ್ನೂ ಸಾಧ್ಯವಿಲ್ಲ. ಈ ನೋವುಗಳನ್ನು ನೋಡಿ ನಮಗೆ ಸ್ವಂತ ಕಷ್ಟಗಳನ್ನು ಮರೆತು ಈ ದೇಶ ಉಳಿಬೇಕು, ಈ ದೇಶ ಜನರಿಗೆ ನೆಮ್ಮದಿಯಾಗಿ ಬದುಕಬೇಕು, ಈ ದೇಶ ಶಾಂತಿಯಾಗಿರಬೇಕು. ಗಾಂಧೀಜಿಯವರ ಒಂದು ಸಿದ್ಧಾಂತವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲವನ್ನು ಮರೆತು ಪಕ್ಷವನ್ನು ಕಟ್ಟಬೇಕು, ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ಬಹಳ ಮುಖ್ಯವಾದಂಥ. ಇದರ ಮುಖಾಂತರ ಮುಂದೆ 2024ಕ್ಕೆ ಈ ರಾಷ್ಟ್ರದಲ್ಲಿ ಒಂದು ಜಾತ್ಯಾತೀತ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರಬೇಕು ಅನ್ನೋದು ಒಂದು ಚಿಂತನೆ ಇದೆ. ಕೇವಲ ರಾಜ್ಯಭಾರ ಮಾಡಲಿಕ್ಕಲ್ಲ, ಈ ರಾಷ್ಟ್ರವನ್ನು ಉಳಿಸೋಕ್ಕೆ, ಈ ರಾಷ್ಟ್ರದ ಕಾರ್ಮಿಕರನ್ನು ಉಳಿಸೋಕ್ಕೆ, ರೈತರನ್ನು ಉಳಿಸೋದಕ್ಕೆ, ವಿದ್ಯಾವಂತ ತರುಣರು ಬೀದಿಪಾಲಾಗಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ, ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಮುಚ್ತಾ ಇದ್ದಾರೆ ಅದನ್ನು ತಡೆಯೋದಕ್ಕೆ ನಾವು ಈ ಕೆಲಸವನ್ನು ಮಾಡಬೇಕಾಯ್ತು. ಅವೆಲ್ಲಕ್ಕಿಂತ ಮುಖ್ಯವಾಗಿ ಶಾಂತಿ ನೆಮ್ಮದಿ ಇದ್ರೆ ಅವರವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ತೊಂದರೆ ಬರುವಂಥ ಪರಿಸ್ಥಿತಿ ಬಂದಿದೆ. ಅದನ್ನು ಕಾಪಾಡೋದಕ್ಕೆ ಇವತ್ತು ನಾವು ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಎಲ್ಲ ಕಾದು ನೋಡ್ತಾ ಇದ್ದಾರೆ, ಭಾರತ ದೇಶ ನೋಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಅವರು ಯಾವ ರೀತಿ ಸ್ಕೀಮ್ ಹಾಕ್ಕೊಂಡು
ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ತರಬೇಕು ಅಂದ್ರೆ ಒಬ್ಬ ಪ್ರಧಾನಮಂತ್ರಿ ಗುಜರಾತ್ನಲ್ಲಿ ಆರು ತಿಂಗಳ ಕಾಲ ದೇಶಕ್ಕೆ ದೇಶವನ್ನು ಹೋರಾಡದೆ ದೇಶವನ್ನು ನೋಡದೆ ದೇಶದ ಹಿತರಕ್ಷಣೆಯನ್ನು ನೋಡದೆ ವಿಶ್ವದಲ್ಲಿ ಇರುವಂತ ನಮಗಿರೋ ಪ್ರಾಬ್ಲಮ್ಸ್ ಅನ್ನು ನೋಡದೆ ಕೇವಲ ಗುಜರಾತ್ನಲ್ಲಿ ನೋಡಿದೆ. ನಾವು ದಿನನಿತ್ಯ ನೋಡ್ತೀವಿ ನಾವು ದಿನನಿತ್ಯ ನೋಡ್ತಾ ಇದ್ವಿ ಏನಪ್ಪ ಈ ರಾಷ್ಟ್ರದ ಪ್ರಧಾನಿ 120-130 crore ಜನರ ಒಬ್ಬ ನಾಯಕರು ನನಗೋಟ್ ಹಾಕಿ ನನ್ನ ಮುಖ ನೋಡಿ ನನಗೋಟ್ ಹಾಕಿ ನನ್ನ ಮುಖ ನೋಡಿ ಅಂತ ಹೇಳ್ಬಿಟ್ಟು ಶುರು ಮಾಡಿಬಿಟ್ಟಿದ್ದಾರೆ. ಇದೆಷ್ಟು ದುರಂತ ಈ ದೇಶದಲ್ಲಿ ಯಾವ ಪ್ರಧಾನಿ ಯಾವ ಕಾಲದಲ್ಲಿ ಹೇಳಿ ಈ ಮಟ್ಟಕ್ಕೆ ರಾಜಕಾರಣ ತೆಗೆದುಕೊಡುತ್ತಿದ್ದಾರೆ. ಏರ್ಪೋರ್ಟಿಂದ ಹಿಡಿದು ರೈಲ್ವೆಯಿಂದ ಹಿಡಿದು ಹೈವೇಸು ಎಲ್ಲವನ್ನು ಮಾರಾಟಕ್ಕಿದೆ. ಇನ್ನು ಸಾರ್ವಜನಿಕರ ಸ್ವತ್ತು ಅನ್ನೋದು ಏನು ಉಳಿದಿರ್ತದೆ ಗೊತ್ತಿಲ್ಲ. ಆದ್ದರಿಂದ ಇವತ್ತಿನ ರಾಜಕಾರಣ ರಾಷ್ಟ್ರದ ಹಿತವನ್ನು ಹಿಡಿಕೊಂಡು ನಾವು ರಾಷ್ಟ್ರಕ್ಕಾಗಿ ರಾಷ್ಟ್ರದಲ್ಲಿರುವ ಜನ ನೆಮ್ಮದಿಯಾಗಿ ಬದುಕಲಿಕ್ಕೋಸ್ಕರವಾಗಿ ರಾಜಕಾರಣ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರವನ್ನು ಇಲ್ಲಿ ಅಧಿಕಾರ ತರಬೇಕು. ಅಧ್ಯಕ್ಷರು ಶಿವಕುಮಾರ್ ಅವರು ಬಂದ ಮೇಲೆ ಇದಕ್ಕೊಂದು ಹೊಸ ಸಂಚಲನ ಬಂತು. ಬಹಳ ಹೊಸ ಸಂಚಲನ ಅಂದರೆ ಎಲ್ಲ ಕಡೆ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳು ಹಾಕ್ತಾ ಇರ್ತದೆ ಇಡೀ ರಾಜ್ಯದ ಉದ್ದಗಲಕ್ಕೂ. ಅದಕ್ಕೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಅಂಥ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬೂತ್ ಲೆವೆಲ್ವರೆಗೂ ಕೂಡ ಅವರು ಏನು ಅಧಿಕಾರ ಸ್ವೀಕಾರ ಮಾಡಿದಾಗ ಪಂಚಾಯತ್ವರೆಗೂ ಕೂಡ ಕನೆಕ್ಷನ್ ಕೊಟ್ಟು ಕೆಲಸವನ್ನು ಮಾಡಿದ್ರು. ಮೂಲ ಉದ್ದೇಶ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಸನ್ಮಾನ ಸಿದ್ದರಾಮಯ್ಯ. ಇವತ್ತು ಅವರು ರಾಜ್ಯದಲ್ಲಿ ಸರಿಯಾದಂಥ ಉತ್ತರ ಕೊಡ್ತಾ ಇದ್ದವರು ಬಿಜೆಪಿಗೆ ಅವರೊಬ್ಬರೇ ಅವರು ನಾಯಕರಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರು ಅವರು ಅದನ್ನು ಕೊಡಲೇಬೇಕು. ಗೊಂದಲ ನಮ್ಮಲ್ಲಿ ಇದೆ. ಸಿದ್ದರಾಮಯ್ಯನವರು ಮೊಟ್ಟಮೊದಲು ನಾನು ಕೇಳಿದಾಗೆ ನಾನು ಸ್ವಾಗತ ಮಾಡಿದ್ದೆ. ಸ್ವಾಗತ ಮಾಡುವಾಗ ಒಂದು ಮಾತು ಹೇಳಿದೆ, ನನ್ನ ಚುನಾವಣೆಯಲ್ಲಿ ಆದಂಥ ದುರಂತ ಆದ ಮೇಲೆ ರಾಜ್ಯ ರಾಷ್ಟ್ರಮಟ್ಟದ ಯಾರೂ ಕೂಡ ಕುಂತು ಅದನ್ನು ಸಮಾಧಾನ ಮಾಡಿಲ್ಲ. ನೀವು ಅದನ್ನು ಸಮಾಧಾನ ಮಾಡುವುದರ ಮುಖಾಂತರ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಯಾವ ರೀತಿ 9 seat ಗೆದ್ದಿದ್ದೀವಿ ಆ ರೀತಿ ಈ ಸಾರಿ ಕೂಡ 9-10 ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ 5 ಒಟ್ಟು 11 ಎಷ್ಟಿಗೆ ಕೋಲಾರದಲ್ಲ ಅಸೆಂಬ್ಲಿ ಕೋಲಾರ ಅವಿಭಾಜ್ಯ ಜಿಲ್ಲೆಯಲ್ಲಿ 11 ಎಷ್ಟು ಗೆದ್ದೀವಿ 1 ಚಿಂತಾಮಣಿ ಇನ್ನೊಂದು ಕೋಲಾರ ಕಾಂಗ್ರೆಸ್. ಆ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಮನಸ್ಸು ಮಾಡಿದ್ರು. ಶಾಸಕರು ಮೊಟ್ಟ ಮೊದಲು ಮಾಡಬೇಕಾಗಿರೋ ಕೆಲಸ ಅವರವರ ಕ್ಷೇತ್ರದಲ್ಲಿ ಭದ್ರವಾಗಿದ್ದು ಗೆದ್ದು ಬರುವಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದೆ, ನೀವೇನು ಕೆಲಸ ಮಾಡಬೇಡಪ್ಪ, ನಿಮ್ಗೆ ನಿಮ್ಮ ಕೆಲಸ ಮಾಡಿ ನೀವು ಗೆದ್ಕೊಂಬರ್ಬೇಕು. ಎರಡನೇ ಮಾತು ಇರ್ತದೆ. ಕೋಲಾರದಲ್ಲಿ ಶಾಸಕರಿಲ್ಲ, ಮುಳುಬಾಗಲದಲ್ಲಿ ಶಾಸಕರಿಲ್ಲ, ನಾವು ಅದರ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತೀವಿ. ನೀವು ಬನ್ನಿ, ನಾವು ಬೇಡ. ಆದರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿಬಿಡ್ತೀವಿ, ನೀವೇನ ಮುಖ್ಯಮಂತ್ರಿ ಮಾಡೋದು, ನಾವು ರೆಡಿ ಇಲ್ವಾ? ಈ ಮಾತುಗಳು ಬೇಡ. ಇನ್ನೂ ಮುಖ್ಯಮಂತ್ರಿಗಳಾದರೂ ಒಂದು 10 ಇರ್ತಾರೆ ಕಾಂಗ್ರೆಸ್ನಲ್ಲಿ, ಅವ್ರ ಮನಸ್ಸಿಗೆ ಹೋಗೋಣ. ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಕಲಿಸೋದಕ್ಕಾಗಲಿ ಇಲ್ಲಿ ತರೋದಕ್ಕಾಗಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ಸಿದ್ದರಾಮಯ್ಯನವರು ಬರಬೇಕಾದ್ರೆ ಕಾಯಿಲೆಗಳನ್ನು ಫೈಸಲ್ ಮಾಡಿಕೊಂಡು ಬರಬೇಕು ಅಂತ ಅವ್ರಿಗೆ ಹೇಳಿದ್ದೀನಿ. ಅದನ್ನು ಮಾಡೋವರೆಗೂ ಬೇರೆ ಗೊಂದಲಗಳು ಮಾಡಿದ್ರೆ ಸಭೆಗಳು ಮಾಡೋಕ್ಕೆ ಹೋಗ್ಬೇಡ್ರಿ. ಸಭೆಗಳು ಮಾಡೋರು ನೀವೇನು ಕೆಲಸ ಮಾಡ್ತೀರಿ, ನೀವೇನು ಯಾವ ಪಾರ್ಟಿಗೆ ಕೆಲಸ ಮಾಡಿದ್ರಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾನು ಬಾಯಿ ಬಿಟ್ಟಿದ್ರೆ ಕೆಲವು ಗೊಂದಲಾಗಿ ಡಿವೈಡ್ ಆಗಿರ್ತದೆ. ನಾನು ಬಹಳ ಪೇಷನ್ಸ್ ಆಗಿದ್ದೀನಿ. ಹೋಗೋದು ಜನರು ಕರೆಯೋದು ನಾವು ಕಾಂಗ್ರೆಸ್ ಒಂದು ಮೀಟಿಂಗ್ ಮಾಡ್ತೀವಿ ಇದನ್ನು ಮಾಡಬೇಡ. ನೀವು ಅಲ್ಲ, ಮೂರು ಕಾಂಗ್ರೆಸ್ ಇಲ್ಲೇ ಇದೆ. 500,000 ಜನ ಓಟಾಗಿದ್ದವ್ರಿಗೆ ನೋವಾಗಿದೆ ನೀವು ನೆಡ್ಕೊಂಡಿರೋ ದಾರಿಗಳು. ಆದರೂ ಮತ್ತೆ ಕಾರಣ ಇಟ್ಟೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೀವು ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರೆ
ಮೂಲ ಕಾಂಗ್ರೆಸ್ ಕಟ್ಟಿರೋರ್ಗೆ ಏನು ನೋವಾಗುತ್ತಲ್ಲ, 5 ಲಕ್ಷ ಜನ ವೋಟ್ ಆಗಿರೋರ್ಗೆ ನೋವಾಗ್ತದಲ್ಲ ನೀವು ನಡವಳಿಕೆಗಳು, ಅದಕ್ಕೆ ಮತ್ತೆ ರಿಪೀಟ್ ಮಾಡಕ್ಕೆ ನನಗೆ ಅವಕಾಶ ಕೊಡಬೇಡ್ರಿ. ನಿಮ್ಮ ಕಾರ್ಯಕ್ರಮಗಳು ಏನಿದೆ ಒಟ್ಟಿಗೆ ಮಾಡುವಂಥ ವಾತಾವರಣ ಆಗೋವರೆಗೂ ಪಂಚಾಯತಿಗಳಿಗೆ ಹೋಗಿ ಅಲ್ಲಿ ಗುಂಪುಗಾರಿಕೆ ಮಾಡೋದಾಗಲಿ ಮಾಡೋದನ್ನು ಬೇಡ. ಒಟ್ಟಿಗೆ ಹೋಗುವಂಥ ವಾತಾವರಣ ನಿರ್ಮಾಣ ಆಗಲಿ, ಅದನ್ನು ಮಾಡಬೇಕಾಗಿರೋದು. ಈಗ ಸುದರ್ಶನ್ ಅವರು ಹೇಳಿದ್ದಾರೆ, ಅವರು ಅತ್ಯಂತ ಹಿರಿಯರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಅವರು ಹೋಗಿ ಹೇಳ್ತಾರೆ. ರಾಜ್ಯ ಮಟ್ಟದವರಿದ್ದಾರೆ, ರಾಷ್ಟ್ರ ಮಟ್ಟದವರಿದ್ದಾರೆ. ನೀವು ಕಾಂಗ್ರೆಸ್ಸನ್ನು ಸೋಲಿಸಿದ ಮೇಲೆ ಮುಖಗಳು ಮಕ್ಕಳು ನೋಡಿಕೊಡಲಿಲ್ಲ, ಮತ್ತೆ ನಾವು ಕಾಂಗ್ರೆಸ್ ತಂದುಬಿಡ್ತೀವಿ, ನಾವು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿಬಿಡ್ತೀವಿ ಅನ್ನೋ ಮಾತನ್ನು ಹೇಳೋರು ಬಿ ಜೆ ಪಿ ಮೊನ್ನೆ ಯಾಕೆ ಎಂಪಿನ್ ಮಾಡಿ ರೆಡಿಗೆ ಇಟ್ಕೊಂಡಿದ್ದೀರಿ? ಇದರ ಅರ್ಥ ಏನು? ಒಳಗಡೆ ಏನಾದರೂ ಕನೆಕ್ಷನ್ ಇಟ್ಕೊಂಡಿದ್ರೆ ಏನು ಸಮಾಚಾರ? ಬಿಟ್ಬಿಡಿ ಇವನ್ನೆಲ್ಲ ಮಾತಾಡೋದು, ಒಳಗೆ ಮಾತಾಡೋದೊಂದು, ಒಳಗೆ ಮಾಡೋದೊಂದು, ಹೊರಗೆ ಮಾತಾಡೋದು ಬಿಟ್ಬಿಡಿ. ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಹೋಗ್ರಿ ಎಲ್ಲ ಕಡೆಗೆ ಎತ್ಕೊಂಬರಪ್ಪ, ಕಾಂಗ್ರೆಸ್ ಬಂದರೆ ಎಲ್ಲ ಉಳ್ಕೊಳ್ತಾರೆ. ನಮ್ಮ ರಾಜ್ಯಗಳು ಇದ್ದೆ, ಇದರಿಂದ ಏನು ಫಲ ಬರೋದಿಲ್ಲ ಜನಕ್ಕೆ. ಈ ಜನ ನೋವಿನಲ್ಲಿದ್ದಾರೆ, ಎಲ್ಲ ರೂಪದಲ್ಲಿ ಕೂಡ ತೊಂದರೆಯಲ್ಲಿದ್ದಾರೆ ಜನ, ಯಾವ ವರ್ಗದವರು ನೆಮ್ಮದಿಯಾಗಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಮಾಡದೆ ಗುಂಪುಗಾರಿಕೆ ಮಾಡಿಕೊಂಡು ಪಂಚಾಯತಿಗಳಿಗೆ ಹೋಗ್ತೀರ ನೀವು? ಬೇರೆ ಯಾರು ಇಲ್ವಾ ಪಂಚಾಯತಿಗಳಲ್ಲಿ ಕೆಲಸ ಮಾಡೋರು? ಒಟ್ಟಿಗೆ ಹೋಗೋಣ ಅಂತ ನಾನು ಸ್ಟೇಟ್ಮೆಂಟ್ ಹಾಕಿದ ಮೇಲೆ ನೀವು ಹೆಂಗೆ ಹೋಗ್ತೀರಿ? ಬೇರೆ ಸಿದ್ದರಾಮಯ್ಯ ನೀವೇ ಮಾಡೋದಲ್ಲ, ನಾವು ಇದ್ದೀವಿ ಅಂತ ಸಂದರ್ಭ ಬಂದ ಹೈಕಮಾಂಡು ತೀರ್ಮಾನ. ಒಂದು ಗ್ರಾಮ ಪಂಚಾಯತಿ ಮತ್ತು ನಗರಸಭೆಗಳಲ್ಲಿ ಕೆಲಸ ಮಾಡಿದಂಥ ಜನ ನಮ್ಮ ಊರ್ಬಾಕು ಸೀನನ್ ಆಗಲಿ ಆಗಲಿ ಮುಬಾರಕ್ತು ಈ ಮಧ್ಯೆ ಆಕ್ಟಿವ್ ಆಗಿ ಬರ್ತಾ ಇಲ್ಲ, ಅವರೆಲ್ಲ ಆ ಕಷ್ಟಕಾಲದಲ್ಲಿ ಪಕ್ಷನ ಬಲಪಡಿಸೋದಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಅವ್ರನ್ನ ಮರೆಯೋಕ್ಕಾಗಲ್ಲ. ಇವತ್ತು ಇವರು ನಾನು ನಾನ್ ಕಾಂಟ್ರವರ್ಸಿಯಲ್ ಕ್ಯಾಂಡಿಡೇಟ್ ಅಂದರೆ ಇವ್ರನ್ನ ಮಾಡಪ್ಪ ಎಮ್ ಎಲ್ ಸಿ ಅಂತ ಹೇಳಿದ್ರು, ಹೈಕಮಾಂಡ್ ಏನೋ ತೀರ್ಮಾನ ಮಾಡಿದ್ರು ಹೇಳ್ತೀನಿ. ಈಗ ಅವರು ಇವತ್ತು ಇಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ, ಇಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಲೋಕಲ್ ಆಗಿ ಕೊಡುವಂಥ ಪರಿಸ್ಥಿತಿ ಬಂದಾಗ ಇವರನ್ನು ಮೂವರನ್ನು ಕೊಡೋದೊಂದು ಅನ್ನೋದು ಒಂದು ಅಭಿಪ್ರಾಯ ಕೊಡ್ತೀನಿ. ಒಂದು ವೇಳೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಸಿದ್ದರಾಮಯ್ಯನವ್ರು ನಿಮ್ಗೇನಪ್ಪ ಆ ಥರ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಹೈಕಮಾಂಡಿಗೆ ಬಿಡ್ತೀನಿ ಅಂದರು. ಅರ್ಜಿನಲ್ಲಿ ಕೋಲಾರ ಅಂತ ಹಾಕಲ್ಲ, ವರುಣ ಅಂತ ಹಾಕಲ್ಲ, ನನಗೂ ಅರ್ಜಿ ಹಾಕಿದ್ರು ಹೈಕಮಾಂಡ್ ಅವರು. ಹೇಳುವಾಗ ಹೇಳಿದರು ನೀವು ಕ್ಷೇತ್ರ ಬರೀಬಾರದು, ಸುಮ್ಮನೆ ಅರ್ಜಿ ಹಾಕಿದ್ರು. ನಾನು ಅಷ್ಟೇ ಮಾಡಿದ್ದೆ, ಸಿದ್ದರಾಮಯ್ಯನವರು ಕ್ಷೇತ್ರ ಹೇಳಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತಾ ಅಂತ ಸಿದ್ದರಾಮಯ್ಯ ಹೇಳಿದಾಗ ನಿಮ್ಮದೇನು ಹುಸಾಪುರ ಇಲ್ಲೇನು ನೀವೇನು ಮಾತಾಡ್ತೀರಿ? ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಹೈಕಮಾಂಡ್ ಎಲ್ಲಿ ಹೇಳಿದೆ ಎಲ್ಲಿ ಮಾಡ್ತೀನಿ ಅಂತ. ಅವ್ರು ಎಲ್ಲಿ ಬಂದಲ್ಲಿ ನಾವು ಕೆಲಸ ಮಾಡೋಣ, ನಾವು ಕೆಲಸ ಅದಕ್ಕೆ ತಯಾರಿದ್ದಾರೆ. ಆದರೆ ಈ ಎಲ್ಲನೂ ಬಿಡ್ಬಿಡ್ಬೇಕು, ಇವ್ರು ನಡೆಯೋದಿಲ್ಲ. ಇಷ್ಟನ್ನು ಹೇಳಿ ಅವರೆಲ್ಲ ಶಾಸಕರು ಕೂಡ ಗೆದ್ದು ಬರುವಂಥ ವಾತಾವರಣ ನಿರ್ಮಾಣ ಆಗಲಿ, ಎಲ್ಲ ಕೂಡ ಕಾಂಗ್ರೆಸ್ ಗೆಲ್ಲಿ, 11-11 ಗೆಲ್ಲಿ. ಇವತ್ತು ದಳದವರು ಏನು ಸುಮ್ಮನೆ ಕೊಡ್ತೀರಿ? ಬಹಳ ಬಿರುಸಾಗೋಗ್ತಿದೆ, ಬಹಳ ಬಿರುಸಾಗೋಗಿದೆ. ನಮ್ಮಲ್ಲಿ ಗೊಂದಲಗಳಾದರೆ ಜನ ಯಾರು ವೋಟ್ ಹಾಕೋದು ಕನ್ಫ್ಯೂಷನ್ ಬಂದ್ಬಿಡ್ತಾರೆ. ನಮ್ಮಲ್ಲಿ ಅವರೊಂದು ಕಡೆ ನಾನೊಂದು ಕಡೆ ಮಾತಾಡ್ತಾ ಇದ್ದಾರೆ, ಎಲ್ಲಿ ವೋಟ್ ಹಾಕೋರು ಎಲ್ಲಿ ಎಲ್ಲಿಗೆ ಹೋಗ್ಬೇಕು? ಅವ್ರ ಸ್ಪೀಡ್ ನೋಡ್ಕೊಂಡು ಅವ್ರ ಕಡೆ ಹೋಗ್ಬಿಟ್ರೆ ನಮ್ಮ ಗತಿ ಏನು? ಮತ್ತೆ ಇಲ್ಲೇನು ನಮ್ದು ಹುಸಾಪುರ ಏನು ಸಿಟ್ಟಿಂಗ್ ಎಮ್ ಎಲ್ ಎ ಜನ ನಮ್ದೇನೆ ಜವಾಬ್ದಾರಿ, ಇವ್ರದ್ದು ಸುದರ್ಶನದೇನು? ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಬಿ ಜೆ ಪಿ ಅವರು ಕ್ಯಾಂಡಿಡೇಟ್ ರೆಡಿ ಮಾಡಿಬಿಟ್ಟಿದ್ದಾರೆ, ಅದು 2 ಸಾರಿ ಆಗಿದ್ದ ಮಿನಿಸ್ಟರ್ ಆಗಿದ್ದ ಎಲ್ಲ ಇದೆ, ಅವ್ರೇನು ಸುಮ್ಮನೆ ಕೂತಿರ್ತಾರ? ನಾವು ಒಗ್ಗಟ್ಟು ತೋರಿಸ್ಬೇಕಾಗಿದೆ, ನಿಮ್ಗೆ ಓಟಿಗೆ ಕಾಂಗ್ರೆಸ್ ನಂಬಿರೋ ಜನ ಎಲ್ಲಕ್ಕಿಂತ ಹೆಚ್ಚಿಗೆ ಇವತ್ತು ಇದೆ, ಅದನ್ನು ಒಟ್ಟಿಗೆ ತಗೊಂಡೋಗೋ ವಾತಾವರಣ ಮಾಡಬೇಕು ಅಂತ ನಾನು ಇಷ್ಟೇ ಮನವಿ ಮಾಡ್ತೀನಿ. ಮರೆತು ಬಿಡೋಣ, ಕಾಂಗ್ರೆಸ್ ಕಟ್ಟೋಣ ಅಂತ ಹೇಳಿದ್ದೀನಿ, ಮತ್ತೆ ಇವತ್ತು ಅದನ್ನು ಹೇಳ್ತೀನಿ. ಇನ್ನು ಮತ್ತೆ ಬೇರೆ ಬೇರೆ ಆಗೋಕ್ಕೆ ಅವಕಾಶ ಕೊಡಬೇಡ್ರಿ. ಸಿದ್ದರಾಮಯ್ಯನವರು ಬರೋದನ್ನ ತೀರ್ಮಾನ ಹೈಕಮಾಂಡ್ ಮಾಡ್ತದೆ, ಹೈಕಮಾಂಡ್ ಅವ್ರು ಇಲ್ಲ ನಮ್ಮಲ್ಲಿ ಇವ್ರು ಯಾರಿಗಾದ್ರೂ ಕೊಡಲಿ ಅಂತ ಒತ್ತಾಯ ತರ್ತೀವಿ. ಅದ್ರ ಮೇಲೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ, ಯಾರನ್ನು ಕಳಿಸ್ತಾರೆ? ಕಾಂಗ್ರೆಸ್ ಸಿಂಬಲ್ ಕಾಂಗ್ರೆಸ್ ಗೆಲ್ಲಬೇಕು, ಅವ್ರನ್ನ ಕಳಿಸೋ ಅಂಥದ್ದು ಕೂಡ ನಾವೆಲ್ಲ ಮಾತಾಡ್ತೀವಿ. ಈ ಸಿದ್ದರಾಮಯ್ಯ ಇಲ್ಲದೆ ಲೋಕಲ್ ಕೊಡ್ರಿ ಅನ್ನೋ ಒತ್ತಾಯ ನಾನು ಕೂಡ ಹಿಡ್ತೀನಿ. ಅದರ ಮೇಲೆ ಫೈನಲ್ ಆಗಿ ಹೈಕಮಾಂಡ್ ಏನೋ ಒಂದು ತೀರ್ಮಾನ ಮಾಡ್ತದೆ, ಆ ತೀರ್ಮಾನ ನಾವೆಲ್ಲರೂ ಭದ್ರವಾಗಿರೋಣ. ಕಾಂಗ್ರೆಸ್ ಗೆಲ್ಲಿಸ್ಕೊಂಡ್ರೆ
ನಮಗೆಲ್ಲ ಕ್ಷೇಮ ಇರ್ತದೆ.